ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸಿಕ್ಸ್ತ್ ಅಂತೇಳಿ, SIXT ಸಿಕ್ಸ್ತ್ ನ್ಯೂಸ್ ಅಂತೇಳಿ ಈ ಒಂದು ಹೊಸ ಪ್ರಾಜೆಕ್ಟು. ಮಿನಿಮಮ್ ಭಾಳ ಕಡಿಮೆ ಅಮೌಂಟ್ನಲ್ಲಿ ಜಾಯಿನ್ ಆಗ್ತಕ್ಕಂಥದ್ದು. ಇದರಲ್ಲಿ ನಾವು ಹೇಗೆ ಅರ್ನಿಂಗ್ ಮಾಡಬಹುದು ಅನ್ನೋದು ಕುರಿತು ನಾನು ಮುಂದೆ ಹೇಳ್ತೇನೆ. ಜಸ್ಟ್ ಸಿಕ್ಸ್ತ್ SIXT.news ಅಂತೇಳಿ ಅದರಲ್ಲಿ ರಿಜಿಸ್ಟ್ರೇಷನ್ ಆಗೋದು ಹೇಗೆ ಅನ್ನೋದು ನಾನು ತೋರಿಸ್ತೇನೆ. ನೋಡಿ, ಇಲ್ಲಿ ಮೇಲೆ ಸೈನಪ್ ಅಂತಿದೆ, ಒಬ್ಬರು ರೆಫ್ರಲ್ ಲಿಂಕನ್ನು ಕಳಿಸಿದ್ದಾರೆ. ಆ ರೆಫ್ರಲ್ ಲಿಂಕನ್ನು ಕಳಿಸಿರ್ತಕ್ಕಂಥದ್ದನ್ನು ನಾನು ಸೈನಪ್ ಮಾಡ್ತೇನೆ. ಸೈನಪ್ ಆದರೆ ನಾವು ಫಸ್ಟು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಓಕೆ, ರಿಜಿಸ್ಟ್ರೇಷನ್ ಆಗೋದು ಹೇಗೆ ಅನ್ನೋದು ಕುರಿತು ನಾನು ತೋರಿಸ್ತೇನೆ, ನೋಡಿ. ಓಕೆ, ನನ್ನ ನಂಬರ್ ಹಾಕಿದೆ, ಎಂಟರ್ ದಿ ನ್ಯೂ ಪಾಸ್ವರ್ಡು. ಓಕೆ, ಪಾಸ್ವರ್ಡನ್ನು ಹಾಕಿದ್ದೇನೆ. ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ, ಕನ್ಫರ್ಮ್ ಪಾಸ್ವರ್ಡ್ ಹಾಕಿ. ಓಕೆ, ವೆರಿಫಿಕೇಷನ್ ಕೋಡ್ ಕೇಳುತ್ತೆ, ಈಗ ವೆರಿಫಿಕೇಷನ್ ಕೋಡನ್ನು ತೆಗೆದುಕೊಳ್ಳೋಣ. ಓಕೆ, ವೆರಿಫಿಕೇಷನ್ ಕೋಡನ್ನು ಹಾಕಿದ್ದೇನೆ. ಇನ್ವಿಟೇಷನ್ ಕೋಡು ಇದೆಲ್ಲವೂ ನಾರ್ಮಲ್ ಆಗಿರುತ್ತೆ. ಸಿಕ್ಸ್ತ್ ನ್ಯೂಸ್ ಅಂತೇಳಿ ಬಹಳ ಭಾಳ ಕಡಿಮೆ ಅಮೌಂಟಲ್ಲಿ ಜಾಯಿನ್ ಆಗ್ತಕ್ಕಂಥದ್ದು. ಇದು ಒಂದು ಮಿನಿಮಮ್ 500 ರೂಪಾಯಿದಿಂದನೇ ಜಾಯಿನ್ ಆಗ್ತಕ್ಕಂಥದ್ದು. ತುಂಬ ಈಸಿಯಾಗಿರ್ತಕ್ಕಂಥ ಒಂದು ವೇದಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ನಾನು ತೋರಿಸ್ತಾ ಇದ್ದೇನೆ. ಈಗ ಸೈನಪ್. ಓಕೆ, ರಿಜಿಸ್ಟ್ರೇಷನ್ ಸಕ್ಸಸ್, ರಿಸೀವ್ ರಿವಾರ್ಡ್ಸ್ 48 ರುಪೀಸ್. ಓಕೆ, ಕನ್ಫರ್ಮ್ ಅಂತ ಹೊಡಿತೇನೆ. ಓಕೆ, ಇಲ್ಲಿ ಸೇವ್ ಕೇಳುತ್ತೆ, ಸೇವ್. ಇಲ್ಲಿ ಆಟೋಮೆಟಿಕ್ಕಾಗಿ ಮೇಲೆ ಆಟೋಮೆಟಿಕ್ ಗೂಗಲ್ಗೆ ಸೇವ್ ಹೊಡ್ಕೊಂಡಿದ್ದೀನಿ. ಜಾಯಿನ್ ಟು ಟೆಲಿಗ್ರಾಮ್ ಗ್ರೂಪ್. ಓಕೆ, ಜಾಯಿನ್ ಅಂತ ಇಲ್ಲಿ ಕೆಳಗಡೆ ಕೇಳುತ್ತೆ, ಇಲ್ಲಿ ಜಾಯಿನ್ ಆಗ್ತೇನೆ. ಓಕೆ, ಜಾಯಿನ್ ಆಗಿದ್ದೇನೆ. ನೆಕ್ಸ್ಟ್ ಬಂದು ಇಲ್ಲಿ ಇಂಟು ಮಾರ್ಕ್ ಇದೆ, ಇಂಟು ಮಾರ್ಕ್ ಕೊಟ್ಕೊಂಡು ನಾನು ಜಸ್ಟ್ ಈಗ ರಿಜಿಸ್ಟ್ರೇಷನ್ನ ಮಾಡಿಕೊಂಡಿದ್ದೇನೆ. ಹೇಗೆ ಅನ್ನೋದು ನಿಮಗೆ ಈಸಿಯಾಗಿ ಆಗ್ತಕ್ಕಂಥ ರೀತಿಯಲ್ಲಿ ತೋರಿಸಿದ್ದೇನೆ. ರೀಚಾರ್ಜ್ ಇದೆ ಇಲ್ಲಿ, ರೀಚಾರ್ಜು, ಸೈನ್ ಇನ್ನು, ಟ್ಯುಟೋರಿಯಲ್ಸು, ಇನ್ವೈಟ್, ಇನ್ವೈಟ್ ಅದು ಇನ್ವೈಟ್ ಫ್ರೆಂಡ್ಸ್. ಹೋಮ್ ಇದೆ ಕೆಳಗಡೆ, ಹೋಮ್ ಇದೆ, ಫಾರಮ್ ಇದೆ, ಟೀಮ್ ಇದೆ, ಇನ್ವೈಟ್ ಫ್ರೆಂಡ್ಸ್ ಇಲ್ಲೂ ಇದೆ, ಮೇನ್ ಇದೆ. ಓಕೆ, ರೀಚಾರ್ಜನ್ನ ಹೇಗೆ ಅನ್ನೋದು ನಾನು ತೋರಿಸ್ತೇನೆ. ರೀಚಾರ್ಜ್ ಇದೆ ಇಲ್ಲಿ, ಬ್ಯಾಂಕ್ ಆದಮೇಲೆ ವಿತ್ಡ್ರಾ ಇದೆ, ಬ್ಯಾಂಕ್ ಕಾರ್ಡು, ಬ್ಯಾಂಕ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡೋಣ, ಏನಿರುತ್ತೆ ನೋಡೋಣ. ಬ್ಯಾಂಕ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮ್ಮ ಡೀಟೇಲ್ಸ್ನ, ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು. ಕಾರ್ಡ್ ಹೋಲ್ಡರ್ ನೇಮ್ ಅಂದರೆ ಹೆಸರು ಹಾಕಬೇಕು, ಇಲ್ಲಿ ಅಕೌಂಟ್ ಹೋಲ್ಡರ್ ಹೆಸರು ಹಾಕಬೇಕು, ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಬೇಕು, IFSC ಕೋಡ್ ಹಾಕಬೇಕು, ಆದಮೇಲೆ ಕಂಟಿನ್ಯೂ ಅಂತೇಳಿ ಕೊಡಬೇಕು. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಓಕೆ, ಇಲ್ಲಿ ಬ್ಯಾಂಕ್ ಕಾರ್ಡ್ನಲ್ಲಿ ಡೀಟೇಲ್ಸ್ ಹಾಕಬೇಕು. ವಿತ್ಡ್ರಾಲ್ ಬಂದು ಇದೆಲ್ಲ ಇದೆ. ನೆಕ್ಸ್ಟ್ ಬಂದು ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿದರೆ ಸೇಮು, ನೀವು ಅಷ್ಟೊಳಗಡೆ ಹಾಕಿಲ್ಲ ಅಂತೇಳಿದರೆ ಮತ್ತೆ ತೋರಿಸುತ್ತೆ ಅದು. ನೆಕ್ಸ್ಟ್ ಬಂದು ಇದರಲ್ಲಿ ರೀಚಾರ್ಜು, ಇನ್ವೈಟ್ ಫ್ರೆಂಡ್ಸು, ಫೋರಮ್ ಇದೆ, ಇಲ್ಲಿ ಕೆಳಗಡೆ ಹೋಮ್ ಇದೆ, ಫೋರಮ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ನೋಡಿ, ಹೌ ಟು ಅರ್ನ್ ಕ್ಯಾಶ್ ರಿವಾರ್ಡ್ಸ್ ಬೈ ಶೇರಿಂಗ್ ವಿತ್ಡ್ರಾಲ್ ಸ್ಕ್ರೀನ್ಶಾಟ್,
ಸೆಂಡ್ ಎ ಸ್ಕ್ರೀನ್ಶಾಟ್ ಆಫ್ ಯುವರ್ ಲೇಟೆಸ್ಟ್ ಸಕ್ಸಸ್ಫುಲ್ ವಿತ್ಡ್ರಾ ಟು ದ ಕಾಮೆಂಟ್ ಏರಿಯಾ ಆ್ಯಂಡ್ ರೈಟ್ ಡೌನ್ ಯುವರ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಆನ್ ದಿ ಪ್ಲಾಟ್ಫಾರ್ಮ್. ಒನ್ಸ್ ಅಪ್ರೂವ್ಡ್ ಯು ವಿಲ್ ಇಮಿಡಿಯೇಟ್ಲಿ ರಿಸೀವ್ ಎ ರಿವಾರ್ಡ್ ಆಫ್ 10 to 500. ಅಪ್ ಟು 2 ಸ್ಕ್ರೀನ್ಶಾಟ್ ಕ್ಯಾನ್ ಬಿ ಅಪ್ಲೋಡ್ ಅಟ್ ಎ ಟೈಮ್. ಪ್ಲೀಸ್ ಅಪ್ಲೋಡ್ ಎ ಸ್ಕ್ರೀನ್ಶಾಟ್ ಆಫ್ ದ ಆ್ಯಪ್ ಬಿಲ್, ಎ ಸ್ಕ್ರೀನ್ಶಾಟ್ ಆಫ್ ದ ಬ್ಯಾಂಕ್ ಸ್ಟೇಟ್ಮೆಂಟ್. ಯು ಕ್ಯಾನ್ ಓನ್ಲಿ ಅಪ್ಲೋಡೆಡ್ ಇಟ್ ಒನ್ಸ್ ಎ ಡೇ. ಪ್ಲೀಸ್ ಡೂ ನಾಟ್ ಅಪ್ಲೋಡ್ ದಿ ಸೇಮ್ ಸ್ಕ್ರೀನ್ಶಾಟ್ ಬೈ ಮಲ್ಟಿಪಲ್ ಪೀಪಲ್ ಅಟ್ ದಿ ಸೇಮ್ ಟೈಮ್. ಓಕೆ, ನಾವು ಬ್ಯಾಂಕ್ ಅಕೌಂಟಿಗೆ ಫೋನ್ಪೇದಲ್ಲಿ ಪೇಮೆಂಟ್ ಮಾಡಿದ ನಂತರ ನಾವು ಹೇಗೆ ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಬೇಕು ಅನ್ನೋದು ಇಲ್ಲಿ ಬರುತ್ತೆ. ಇಲ್ಲಿ 500 rupees ಮಿನಿಮಮ್ಮು, ಡೈಲಿ ಇನ್ಕಮ್ಮು 71 rupees ಸಿಗುತ್ತೆ. ಟೋಟಲ್ ಇನ್ಕಮ್ ಬಂದು ಈ ಥರ 6 car rental. ಓಕೆ ನೋಡಿ, ಇನ್ನೂ ಒಂದು ನೋಡಿ, ಚೆನ್ನಾಗಿದೆಯಲ್ಲ ಪ್ಲ್ಯಾನು, ಭಾಳ ಉತ್ತಮವಾಗಿ ಚೆನ್ನಾಗಿದೆ. ಪ್ರತಿದಿನ ಅರ್ನಿಂಗ್ ಇದೆ ಇದರಲ್ಲಿ ಮಾತ್ರ. ಪ್ರತಿದಿನ ನಾವು ಒಬ್ಬೊಬ್ಬರು ಸೇರಿಸಿದ್ರು ಒಂದೊಂದು ರೀತಿಯಲ್ಲಿ ನಮಗಂತೂ ಇದರಲ್ಲಿ ಹಣ ಬಂದೇ ಬರುತ್ತೆ. ನೋಡಿ ಇಲ್ಲಿ ಸೈನ್ ಇನ್ ಟ್ಯುಟೋರಿಯಲ್ಸು, ಟ್ಯುಟೋರಿಯಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಪ್ಲಾನ್ ಎಷ್ಟಿದೆ ನೋಡಿ. ಪ್ಲಾನ್ ಬಂದು ಒಬ್ಬರನ್ನ ಸೇರಿಸಿದರೆ ಇನ್ವೆಸ್ಟ್ ನಮಗೆ 50 rupees ಗೆಟ್ ಎ ಇನ್ವೆಸ್ಟ್ 50. ಸೆಕೆಂಡ್ 5 members ಏನೋ ಫ್ರೆಂಡ್ಸ್ ಟು ಇನ್ವೆಸ್ಟ್ ಮಾಡಿಸಿದರೆ 500 rupees ಸಿಗುತ್ತೆ. ಮೂರನೇ ಲೆವೆಲಲ್ಲಿ ಟಾಸ್ಕ್ 3, ಅದರಲ್ಲಿ 10 ಜನರನ್ನ ಇನ್ವೆಸ್ಟ್ ಮಾಡಿಸಿದರೆ 1500 ಸಿಗುತ್ತೆ. ಹೀಗೆ ಟೋಟಲಾಗಿ ಒಂದು 100 ಜನನ ಮಾಡಿದರೆ 50,000 ಅಮೌಂಟ್ ಸಿಗುತ್ತೆ. ಓಕೆ ಓಕೆ, ಬೋನಸ್ ಯು ಕ್ಯಾನ್ ಗೆಟ್ ಆಫ್ಟರ್ ಇನ್ವೈಟಿಂಗ್ ಲೆವೆಲ್ 1 members. ಕಂಪ್ಲೀಟ್ ಆಲ್ ಇನ್ವೆಸ್ಟ್ಮೆಂಟ್ ಟಾಸ್ಕ್ ಟು ಅರ್ನ್ ಎ ಟೋಟಲ್ ಆಫ್ 70,000, ಅಂದರೆ 77,050 rupees ಅಮೌಂಟ್ ಸಿಗುತ್ತೆ. ಇದರಲ್ಲಿ ಸಹಿತ ಲೆವೆಲ್ 1 ಟೀಮ್ ರೆಬಿಟ್ 20% ಇಫ್ ಯು ಟೆಲ್ ಟೈರ್ 1 ಟೀಮ್ ಇನ್ವೆಸ್ಟ್ 10,000 ಯು, ಅಂದರೆ ಒಂದೊಂದು ಟೀಮ್ 10,000 ಕೊಟ್ಟು 10,000 ಅಮೌಂಟನ್ನು ಸೇರಿಸಿದರೆ ಇಲ್ಲಿ 1,00,000, 1,00,000 ಅಮೌಂಟ್ ಆದಷ್ಟು ಆ ಟೀಮ್ನವರು ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ, ಇಲ್ ಬಿ 20,000 ಸಿಗುತ್ತೆ. ಓಕೆ ಓಕೆ, ಪ್ರತಿಯೊಂದು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಇದೆ. 24 hours ಇದು ವಿತ್ಡ್ರಾಲ್ ಇದೆ. ಮಿನಿಮಮ್ ಬಂದು ಅಮೌಂಟ್ ಬಂದು 300 rupees ವಿತ್ಡ್ರಾ ಮಾಡ್ಕೊಳ್ಬಹುದು. ಓಕೆ, ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿದರೆ ಮಿನಿಮಮ್ 500 rupees, 1500 rupees, 3,000, 5,000, 10,000, 20,000, 45,000, 65,000, 85,000. ಓಕೆ, ತುಂಬ ಈಸಿ ಇದೆ ಈ ಒಂದು ಪ್ಲಾನನ್ನು ನೀವು ಮಾಡ್ಕೊಳ್ಬಹುದು. ಇದು ಸಂಬಂಧಪಟ್ಟಂಗೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ, ಈಗ ರೀಚಾರ್ಜ್ ಮಾಡ್ಕೊಳ್ತೇನೆ. ನೀವು ಸಹಿತ ಹೀಗೆ ರೀಚಾರ್ಜನ್ನ ಮಾಡಿಕೊಂಡು ನೀವು ಮಾಡಿದರೆ ನಿಮಗೇನು ಈಗ ಟೋಟಲ್ ಬ್ಯಾಲೆನ್ಸ್ನಲ್ಲೇ ನಿಮಗೆ ಬಂದ್ಬಿಡುತ್ತೆ ಅಮೌಂಟ್ ಸಹಿತ ಬಿಲ್ ಬರುತ್ತೆ. ನಮ್ಗೆ ಈಗಾಗಲೇ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಕ್ಕೆ 48 rupees ಬ್ಯಾಲೆನ್ಸ್ ನಮಗೆ ಕೊಟ್ಟಿದ್ದಾನೆ, ಆಲ್ರೆಡಿ ರಿವಾರ್ಡ್ಸ್ ಆಗಿ ಅಮೌಂಟ್ ಕೊಟ್ಟಿದ್ದಾನೆ. ಓಕೆ, ತುಂಬ ಹೋಗ್ಬಿಡಪ್ಪ, ಇಲ್ಲಿ ಬಂದ್ರೆ ಹಿಂಗ ಇರ್ತತ ನನಗೆ ವಿಡಿಯೋ.
ಓಕೆ, ಈಗ ಲಾಗಿನ್ ಆಗ್ತೇನೆ. ಇದು ಬಂದು ಪ್ರತಿದಿನ ಮಾಡ್ಬೇಕಾದ್ರೆ ಎಕ್ಸ್ಪ್ಲೋರ್ ಅಂತ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಕಾರ್ಗಳು ತೋರಿಸ್ತಾ ಇದೆ. ಇದು 500 ರೂಪಾಯಿದು. ಇಲ್ಲಿ ಟಚ್ ಮಾಡಬೇಕು ಪ್ರತಿದಿನ, ದಿನಕ್ಕೊಮ್ಮೆ. ಮತ್ತು 1500 ಆದರೆ ಇದ್ರ ಟಚ್ ಮಾಡಬೇಕು. 3000 ಆದರೆ ಇದ್ರ ಮೇಲೆ ಟಚ್ ಮಾಡಬೇಕು. 5000 ಆದರೆ ಇದ್ರ ಮೇಲೆ ಟಚ್ ಮಾಡಬೇಕು. 10000 ಆದರೆ ಇದ್ರ ಮೇಲೆ ಟಚ್ ಮಾಡಬೇಕು. 20000 ಆದರೆ ಇದ್ರ ಮೇಲೆ ಟಚ್ ಮಾಡಬೇಕು. 45000 ಇದ್ರ ಮೇಲೆ ಟಚ್ ಮಾಡಬೇಕು. 65000 ಇದ್ರ ಮೇಲೆ ಟಚ್ ಮಾಡಬೇಕು. 85000 ಇದ್ರ ಮೇಲೆ ಟಚ್ ಮಾಡಬೇಕು. ನೀವೆಷ್ಟಾದರೆ ಅಮೌಂಟನ್ನು ಹಾಕಿಕೊಳ್ಳಿ. ಪ್ರತಿದಿನ ನೀವು ಹಾಕ್ಕೊಂಡಿರ್ತಕ್ಕಂಥ ಅಮೌಂಟು ಇದ್ರ ಮೇಲೆ 71 ಡೈಲಿ ಬರುತ್ತೆ. ನಾನು ಜಸ್ಟ್ ಒಂದು 500 ರೂಪಾಯಿದಿಂದ ನಾನು ಈ ಒಂದು ಲಾಗಿನ್ಗೆ ಯಾವುದು ಪ್ರತಿದಿನ 500 ರೂಪಾಯಿಗಾದರೆ 71 ರೂಪಾಯಿ ಡೈಲಿ ಇನ್ಕಮ್ ಬರುತ್ತೆ. 500 ರೂಪಾಯಿಗೆ 71 ರೂಪಾಯಿ ನಿಮಗೆ ಇಲ್ಲಿ 20% ಡಿಡಕ್ಷನ್ ಇರುತ್ತೆ. ಬಟ್ ನಮಗೆ ಏನಂತ ಹೇಳಿದ್ರೆ ತುಂಬ ಈಸಿಯಾಗಿ ರಿಜಿಸ್ಟ್ರೇಷನ್ ಇದೆ, ಈಸಿಯಾಗಿ ಇನ್ಕಮ್ ಬರ್ತಕ್ಕಂಥದ್ದು ಇದೆ ಪ್ಲಾನ್. ಇದು ನಾವು ಹೇಗೆ ಅರ್ನಿಂಗ್ ಮಾಡೋದು ಅನ್ನೋದು ಫಸ್ಟ್ ನಾನು ಅಮೌಂಟನ್ನು ರೀಚಾರ್ಜ್ ಮಾಡ್ಕೊಳ್ಳೋದು ಇದು. ಓಕೆ, ಇನ್ವೈಟ್ ಫ್ರೆಂಡ್ಸು ಇಲ್ಲಿ ನೀವು ರೆಫರಲ್ ಲಿಂಕು ಹೋಮ್ ಮೇಲೆ ಹೋಮ್ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ. ಓಕೆ, ಟೀಮ್ ಬಂದು ಇಲ್ಲಿರುತ್ತೆ ಟೀಮು. ಓಕೆ, ನಾವು ಹೇಗೆ ಬೈ ಮಾಡೋದು, ಪ್ರಾಡಕ್ಟನ್ನು ಬೈ ಮಾಡೋದು ಅನ್ನೋದು ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಒಳಗಡೆ ಹೋಗಬೇಕು ನಾವು. ಓಕೆ, ರೀಚಾರ್ಜ್ ಮಾಡ್ಕೊಳ್ತೇನೆ. ಓಕೆ, 500 ರೂಪಾಯಿ ರೀಚಾರ್ಜ್ ಮಾಡ್ಕೊಳ್ತೇನೆ. ಇಲ್ಲಿ ರೀಚಾರ್ಜ್ ಅಂತ ಇದೆ ನೋಡಿ, ರೀಚಾರ್ಜು. ಓಕೆ, ಇಲ್ಲಿ ಪೇ ಟಿ ಎಮ್ ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಪೇ ಟಿ ಎಮ್ ಮೂಲಕ 500 ರೂಪಾಯಿ ನಾನು ಪೇಮೆಂಟನ್ನು ಹಾಕ್ತೇನೆ. ಓಕೆ, ಪೇಮೆಂಟು ಆಯಿತು, ಪೇಮೆಂಟ್ ಆಯಿತು. ಈಗ ನಾವು ವಾಪಸ್ ರಿಟರ್ನ್ ಮತ್ತೆ ಬರೋದು. ವಾಪಸ್ ರಿಟರ್ನ್ ಬಂದರೆ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಸಕ್ಸಸ್ ಆಯಿತು ನೋಡಿ. ಮತ್ತೆ ಬ್ಯಾಕ್ ಬಂದೆ. ಈಗ ಬ್ಯಾಕ್, ಈಗ ರೀಚಾರ್ಜ್ ಅಂತೂ ಆಯಿತು. ಒಂದು ಆ್ಯಪ್ಸ್ ಅಂತ ಡೌನ್ಲೋಡ್ ಮಾಡ್ಕೊಂಬಿಡೋಣ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಇದರಲ್ಲೇ ತುಂಬ ಕಡಿಮೆ ಅಮೌಂಟ್ನಲ್ಲಿ ನೀವು ಅರ್ನಿಂಗ್ ಮಾಡಲಿಕ್ಕೆ ಒಂದು ಒಳ್ಳೆ ಉಪಾಯ ಇದು, ಒಳ್ಳೆ ಪ್ಲಾನ್ ಇದು. ಇನ್ಸ್ಟಾಲ್ ಮಾಡ್ಕೊಳ್ತೇನೆ. ಸಿಕ್ಸ್ಟ್ SIXT6 ಅಂತೇಳಿ ಇದೊಂದು ಆ್ಯಪ್. ಓಕೆ, ಸಿಕ್ಸ್ಟ್ ಅಂತೇಳಿ ಓಪನ್ ಮಾಡ್ತೇನೆ. ಇದರಲ್ಲೇ ಓಪನ್ ಮಾಡಿಬಿಡ್ತೇನೆ. ನೋಡಿ, ಲಾಗಿನ್ ಓಪನ್ ಮಾಡಿದೆ. ಯೂಸರ್ ನೇಮ್ ಹತ್ತೊಂಬತ್ತು. ಯೂಸರ್ ನೇಮ್ ಡಸ್ ನಾಟ್ ಎಕ್ಸಿಸ್ಟ್, ಆಲ್ರೆಡಿ ಇನ್ನೊಂದು ಲಾಗಿನ್ನಲ್ಲಿ ಐತಿ. ಓಕೆ, ಇಲ್ಲಿ ನಾನು ಆ್ಯಪ್ ಓಪನ್ ಮಾಡಿದ್ದೇನೆ. ಈಗ ಇರಲಿ, ಸಾಕ, ಸೇವ್ ಮಾಡ್ತೇನೆ. ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಎಕ್ಸಿಟ್ ಆಗಿ ಡನ್ ಅಂತ ಹೊಡೆಯೋಣ. ಇಲ್ಲಿ ನನ್ನ ಹೋಮಿಗೆ ಬರ್ತೇನೆ. ಹೋಮೇಲಿ ಕ್ಲಿಕ್ ಮಾಡಿದ್ಬಿಟ್ರೆ ಎಲ್ಲವೂ ಬರುತ್ತೆ ನನಗೆ. ಈಗ ನಾನು 500 ರೂಪಾಯಿ ನಾನು ಅಮೌಂಟನ್ನು ಹಾಕ್ಕೊಂಡಿದ್ದೇನೆ. 500 ರೂಪಾಯಿ ಅಮೌಂಟ್ ಹಾಕಿಕೊಂಡ ನಂತರ ಏನು ಮಾಡಬೇಕೀಗ ನಾವಿಲ್ಲಿ
ಈಗಿನ ನಾನು ಹಾಕಿಕೊಟ್ಟಿರ್ತಕ್ಕಂಥದ್ದು ಅಮೌಂಟು 500 ರೂಪಾಯಿ ಡೈಲಿ 71 ರುಪೀಸ್ ಅಮೌಂಟ್ ಬರಬೇಕಂತೇಳಿದ್ರೆ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಮೈ ಪ್ರಾಡಕ್ಟ್ ಅಂತ ಇದೆ ನೋಡಿ, ಮೈ ಪ್ರಾಡಕ್ಟ್ ಬಂದು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಬಂದು ನಾವು ಕ್ಲಿಕ್ ಮಾಡಿದ ತಕ್ಷಣ 500 ರೂಪಾಯಿಗೆ 71 ರುಪೀಸ್ ಡೈಲಿ ಇನ್ಕಮ್ ಬರುತ್ತೆ. ಟೋಟಲ್ ಇನ್ಕಮು 4,260 ರೂಪಾಯಿ ತನಕ 60 ದಿನಕ್ಕೆ ಬರುತ್ತೆ. 60 ಡೇಸ್ಗೆ ಸೈಕಲ್ ಇದು ಒಂದು. ಓಕೆ, ಅದರಲ್ಲೇ ಬಿಟ್ಕೊಂಡು ಓದಂಗೆಲ್ಲ ನಮಗೆ ರಿಪೀಟೆಡ್ ಆಗಿ ಜಾಸ್ತಿನೇ ಇನ್ಕಮ್ ಬರುತ್ತೆ. ಪರ್ಚೇಸ್ ಲಿಮಿಟ್ ರಿಪೀಟಬಲ್ ಪರ್ಚೇಸ್, ಓಕೆ ಬೈ ಅಂತ ಮಾಡ್ತೇನೆ. ಓಕೆ, ಬೈ ಅಂತ ಮಾಡ್ತೇನೆ ನೋಡಿ. ಇನ್ಕಮ್ ಈಸಿ ಸೆಟಲ್ಡ್ ಎವರಿ 24 ಅವರ್ಸ್ಗೆ ಒಂದು ಸರಿ ಸೆಟ್ಲ್ ಆಗುತ್ತೆ. 24 ಅವರ್ಸ್ಗೆ ಒಂದು ಸರಿ ಮಾತ್ರ ಇನ್ಕಮ್ ಕೊಡ್ತಾರೆ. ಓಕೆ, ಬೈ ಸಕ್ಸಸ್ ಆಯಿತು. ಓಕೆ, ಸಕ್ಸಸ್ ಆಯಿತು. ಪ್ರಾಡಕ್ಟು ಒನ್ ಪ್ರಾಡಕ್ಟು, ಟೋಟಲ್ ರಿವಾರ್ಡ್ಸು ಇನ್ನೂ ಇಲ್ಲ. ಈಗ ನಂದು ಎಕ್ಸ್ಪೈರ್ ಆಗಿದೆ ಅಂದರೆ ಬ್ಯಾಕ್ ಹೋಗ್ತೀನಿ.